ನೇರವಾಗಿ ನಮ್ಮ ಕಚೇರಿಯಲ್ಲಿ ಬಂದು ಇವತ್ತು ಕುಡಿಯುವ ನೀರಿನ ಮಟ್ಟಿಗೆ ಒಳಚರಂಡಿ ವ್ಯವಸ್ಥೆ ಮಟ್ಟಿಗೆ ಮೂಲಭೂತವಾದಂತಹ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ರೀತಿ ಜೋಡಣೆ ಮಾಡುವಂತಹ ಕಾರ್ಯಕ್ರಮ ಆಗಿತ್ತು ಪುನಃ ಅದು ಸಾಕಾಗಿಲ್ಲ ಅದು ಪ್ರಯೋಜನ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಾಧಾರಣ 9 ಕೋಟಿ ರೂಪಾಯಿಗಳನ್ನು ಈ ಒಂದು ಉಡುಪಿ ನಗರಸಭೆಗೆ ಅದು ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಅದಕ್ಕೆ ಇದೆ ಸಂಪೂರ್ಣದಲ್ಲಿ ನಾವು ಮಂಜೂರಾತಿ ಅಂತ ತಿಳಿದುಕೊಂಡಿದ್ದೇವೆ ಮಂಗಳೂರು ಇರಬಹುದು ಪುತ್ತೂರು ಇರಬಹುದು ಸುಂದಾಪುರ ಇರಬಹುದು 522 ಕೋಟಿ ರೂಪಾಯಿ ಇದಕ್ಕೆ ಇದೆ ಸಂಪೂರ್ಣದಲ್ಲಿ ನಾವು ಮಂಜೂರಾತಿ ಅಂತ ತಿಳಿದುಕೊಂಡು ಆ ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ಮಾಡಬೇಕು ಏನು ಅರ್ಧದಲ್ಲಿ ಇದ್ದಂತ ಕುಡಿಯುವ ನೀರು ಇರಬಹುದು ಒಳಚರಂಡಿ ವ್ಯವಸ್ಥೆ ಉಂಟು ಮೂಲಭೂತವಾದಂತಹ ಸೌಲಭ್ಯಗಳ ಏನು ಉಂಟು ಅದರಲ್ಲಿ ಅದನ್ನ ಪರಿಪೂರ್ಣತೆಯಿಂದ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಇದಕ್ಕೆ ಮಂಜೂರಾತಿಯನ್ನು ಪಡೆದ ಇದು ಇಲ್ಲ ಫುಟ್ಪಾತ್ ಇಲ್ಲ ಅದಕ್ಕೋಸ್ಕರ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ 2 ಕೋಟಿ ರೂಪಾಯಿಗಳನ್ನು ನನ್ನ ಅನುದಾನದಲ್ಲಿ ಈಗಾಗಲೇ ಮಹಾನ್ ಈ ಒಂದು ನಗರಸಭಾ ಉಡುಪಿಗೆ ಕೊಡುವಂತ ಒಂದು ರೀತಿಯ ಎಸ್ಎಫ್ಸಿಯಲ್ಲಿ ಉಳಿತಾಯ ಇದಾಗಿದೆ ಅದನ್ನು ಕೊಡುವಂತ ರೀತಿಯ ತೀರ್ಮಾನ ತೆಗೆದುಕೊಂಡಿದ್ದೇನೆ ಈ ರೀತಿಯಲ್ಲಿ ನಮ್ಮ ಜನಸಾಮಾನ್ಯರ ಕುಂದು ಕೊರತೆ ಏನಿದೆ ಅದಕ್ಕೆ ಪರಿಹಾರವನ್ನು ತಂದು ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು ಜನಸ್ಪಂದನ ಮುಖಾಂತರ ಜನಸ್ಪಂದವನ್ನು ಅರ್ಥ ಮಾಡಿಕೊಂಡು ಕೆಲಸ ಕಾರ್ಯ ಮಾಡುವಂತ ರೀತಿಯಲ್ಲಿ ಇರಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೆಸುವಂಥದ್ದು ಇನ್ನು ಮುಂದಕ್ಕೆ ಕಟ್ಟುನಿಟ್ಟಾಗಿ ನಾವು ನಿರ್ದೇಶನ ಕೊಡ್ತೇವೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ರೀತಿಯಲ್ಲಿ ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ಕೆಲವೇ ದಿವಸಗಳಲ್ಲಿ ಆಯಾ ಪ್ರದೇಶಕ್ಕೆ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಮಾಡುವಂತ ಕಾರ್ಯಕ್ರಮ ಕೊಡ್ತೇವೆ ಅದು ಖಾಸಗಿ ಅಲ್ಲ ಅದು ಸಾರ್ವಜನಿಕವಾದಂತ ರೀತಿಯ ಕುಂದು ಕೊರತೆ ಇದ್ರೆ ಅಲ್ಲಿಗೆ ಭೇಟಿ ಮಾಡುವಂತ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಶಾಸಕರ ಜೊತೆಯಲ್ಲಿ ಸ್ವತಃ ಸಚಿವರು ಕೂಡ ನಾವೆಲ್ಲ ಈ ನಗರವನ್ನು ಸುತ್ತಬೇಕು ಅಂತ ಮಾಡಿದ್ರೆ ಉಡುಪಿ ನಗರಸಭೆಯನ್ನ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಅಧಿಕಾರಿಗಳು ಬರೀ ಕಚೇರಿಯಲ್ಲಿ ಮಾತ್ರ ನಮ್ಮ ಜೊತೆಯಲ್ಲಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅದರಲ್ಲಿ ಸ್ಥಳೀಯವಾಗಿ ಅದಕ್ಕೆ ಪರಿಹಾರ ತಂದು ಕೊಡುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಪ್ರಾಕೃತಿಕ ವಿಕೋಪ ಯೋಜನೆಯಲ್ಲಿ ನಾವು 1,700 ರೂಪಾಯಿ ಪರಿಹಾರವನ್ನು ನೀಡ್ತಾ ಇದ್ದೇವೆ ನಗರಸಭೆ ಇರ್ಬೋದು ಕೌಂಟರ್ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು ಯಾವುದಾದ್ರೂ ಅಧಿಕಾರಿಗಳನ್ನು ಅಲದಾಡಿಸುವಂತಹ ವ್ಯವಸ್ಥೆ ಮಾಡಿದ್ರೆ ಅದನ್ನು ನಾವು ಖಂಡಿತವಾಗಿಯೂ ಸಹಿಸೋದಿರತಕ್ಕಂತ ಮಾತನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಈಗಾಗಲೇ ಎಪಿಎಲ್ ಕಾರ್ಡ್ ಇಂದ ಬಿಪಿಎಲ್ ಕಾರ್ಡ್ ಅನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಯಾರೆಲ್ಲ ಈಗ ಬಿಪಿಎಲ್ ಕಾರ್ಡ್ ಪಡೆಯಬೇಕಿದ್ರೆ ವಾರ್ಷಿಕ 12,000 ರೂಪಾಯಿಯ ಒಂದು ಆದಾಯ ನೀತಿ ಅಂತ ತೆಗೆದಾಕಿದ್ದೇವೆ ಅದು ಅಗತ್ಯ ಇಲ್ಲ ಈಗ ಕೇವಲ ಕೆಲವೊಂದು ಮಾನದಂಡ ಇದೆ 450 ರೂಪಾಯಿಗಿಂತ ಒಳಗೆ ಕರೆಂಟ್ ಬಿಲ್ ಕಟ್ಟುವಂತವರಿಗೆ ಬಿಪಿಎಲ್ ಕಾರ್ಡ್ ಕೊಡುವಂತಹ ವ್ಯವಸ್ಥೆ ಇದೆ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಇವತ್ತು ಬಹಳ ಸುಲಭವಾಗಿ ಸಿಗ್ತಾ ಇದೆ ತಾವೆಲ್ಲರೂ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಇರತಕ್ಕಂಥವರು ಬಯೋಮೆಟ್ರಿಕ್ ಸೆಂಟರ್ಗೆ ಹೋಗಿ ಎಲ್ಲಿ ನಿಮ್ಮ ಫೋಟೋವನ್ನು ತೆಗೆಯುವಂತಹ ಸೆಂಟರ್ಸ್ ನಮ್ಮ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಬರೀ ಉಡುಪಿ ನಗರಸಭೆ ಆಗಿತ್ತು 31 ಕೇಂದ್ರಗಳಿದೆ ಉಡುಪಿ ನಗರದಲ್ಲಿ ದಯವಿಟ್ಟು ಅಲ್ಲಿ ಅರ್ಜಿಗಳನ್ನು ಹಾಕಬೇಕು ನಾನು ಈಗಾಗಲೇ ಪಿಡಿಒಗಳ ವಿಎಗಳ ಫುಡ್ ಇನ್ಸ್ಪೆಕ್ಟರ್ಗಳ ಮತ್ತು ತಹಶೀಲ್ದಾರರ ಸಭೆಯನ್ನು ಕರೆದಿದ್ದೇನೆ ಆದರೆ ನನ್ನ ಗಮನಕ್ಕೆ ಬರ್ತಾ ಇದೆ ಬಿಪಿಎಲ್ ಕಾರ್ಡ್ ಫೋಟೋ ತೆಗೆದವರ ನಂತರ ಅದಕ್ಕೆ ಬೇಕಾದಂತಹ ಸಮೀಕ್ಷೆಗಳು ನಡೀತಾ ಇರತಕ್ಕಂಥ ಬೆಳಿಗ್ಗೆ ಎರ್ಗಕ್ಕೆ ಹೋಗಿದ್ದೆ ಎರ್ಗದಲ್ಲಿ ಬಿಪಿಎಲ್ ಕಾರ್ಡ್ ಸಿಕ್ಕಿದೆ ಅಂತ ಕೇಳಿದಾಗ ವಿಎ ಅವರು ಹೇಳ್ತಾರೆ ನನಗೆ ಪಟ್ಟಿ ಕೈಗೆ ಬರಲಿಲ್ಲ ಫುಡ್ ಡಿಡಿ ಅಂತ ನಾನು ಕೇಳಿದ್ರೆ ಪಟ್ಟಿಯನ್ನು ನಾನು ಕಳಿಸಿದ್ದೇನೆ ಅಂತ ಹೇಳ್ತಾರೆ ಫುಡ್ ಡಿಡಿ ಕಳಿಸಿದ್ದಾರೆ ಎರ್ಗ ವಿಎ ಕೈಗೆ ಮುಟ್ಟಿಲ್ಲ ಅದು ಎಲ್ಲಿ ಬಾಕಿ ಇದೆ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿ ಬಾಕಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಇದನ್ನು ನಾವೆಲ್ಲ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಇನ್ನು ಸೆಪ್ಟೆಂಬರ್ 30 ಒಳಗೆ ಯಾರೆಲ್ಲ ಈಗ 15 ತಾರೀಕಿನ ಒಳಗೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಕೊಡ್ತಾರೆ ಅವರ ಸಮೀಕ್ಷೆಯನ್ನ ಸೆಪ್ಟೆಂಬರ್ 30 ಒಳಗೆ ಬಿಪಿಎಲ್ ಕಾರ್ಡ್ ಅವರಿಗೆ ಬರೀ ಬೆಳ್ತಿಗೆ ಅಕ್ಕಿ ಸಿಗ್ತಾ ಇತ್ತು
ನಮ್ಮ ಜನ ಬೆಳ್ತಿಗಾಗಿ ತಿರೋದಿಲ್ಲ ಕುಚಲಕ್ಕೆನ ಕೊಡಬೇಕು ಬಾಯ್ಸ್ ರೈಸ್ ಅನ್ನ ಕೊಡಬೇಕು ಅಂತ ನಾನು ದಿನೇಶ್ ಗುಂಡೂರಾವ್ ಅವರ ಮನವಿ ಮಾಡಿದಾಗ ಈಗ ಸರ್ಕಾರ ಕುಚಲಕ್ಕೆನ ಕೊಡಕ್ಕೆ ಸಿದ್ಧವಾಗಿದೆ 1 ರೂಪಾಯಿಯಲ್ಲಿ 1 ಕೆಜಿ ಕುಚಲಕ್ಕೆನ ಬಿಪಿಎಲ್ ಕಾರ್ಡ್ ಅವರಿಗೆ ಕೊಡಲಿಕ್ಕೆ ಅಕ್ಟೋಬರ್ 2 ರಿಂದ ವ್ಯವಸ್ಥೆ ಆಗ್ತದೆ ಅಂತ